ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ನಿ, ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂದರೆ 2023ರ ಏಷ್ಯಾ ಕಪ್ನಲ್ಲಿ ಫೈನಲ್ಗೆ ಶ್ರೀಲಂಕಾ ಮತ್ತು ಭಾರತ ನಡುವೆ ಕಾದಾಟ ನಡೀತಿದೆ. ಅಂದರೆ ನಿನ್ನೆ ನಡೆದಂಥ ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಡುವಿನ ಅದ್ಭುತವಾದಂಥ ಪಂದ್ಯದಲ್ಲಿ, ಅಂದರೆ ಇಲ್ಲಿ ಗೆದ್ದ ನಂತರ ಇಲ್ಲಿ ಶ್ರೀಲಂಕಾ ದೊಡ್ಡ ದೊಡ್ಡ ಕ್ರಿಕೆಟಿಗರು ಫೈನಲ್ ಪಂದ್ಯದ ಬಗ್ಗೆ, ಹಾಗೆಯೇ ಭಾರತ ಬಗ್ಗೆ ಏನು ಹೇಳ್ತಾ ಇದ್ದಾರೆ, ಭಾರತ ಬಗ್ಗೆ ಚಾಲೆಂಜ್ ಕೂಡ ಮಾಡ್ತಾ ಇದ್ದಾರೆ, ಏನು ಚಾಲೆಂಜ್ ಮಾಡ್ತಾ ಇದ್ದಾರೆ ಎಂಬುದು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರಾ ಅಂದರೆ ವೀಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿಸ್ತಾರೆ. ಸ್ನೇಹಿತರೆ, ನಿನ್ನೆ ಶ್ರೀಲಂಕಾ ಫೈನಲ್ಗೆ ಬರಬೇಕಾದರೆ ಒಂದು ಕಾರಣ, ಇವಾಗ ಪಾಕಿಸ್ತಾನ ವಿರುದ್ಧ ದೊಡ್ಡ ಮಟ್ಟದಾಗಿ ಗೆದ್ದರು, ಹಾಗೆಯೇ ಮೊದಲ ಬ್ಯಾಟ್ ಮಾಡಿದ ಪಾಕಿಸ್ತಾನ ತಂಡ ಸೆಫಿಕ್ ಅವರು 52 ರನ್ ಮಾಡ್ತಾರೆ, ಹಾಗೆಯೇ ಇಲ್ಲಿ ಫಖರ್ ಜಮಾನ್ 4 ರನ್ ಮಾಡ್ತಾರೆ, ಬಾಬರ್ ಅಜಮ್ 29 ರನ್ ಮಾಡ್ತಾರೆ, ರಿಜ್ವಾನ್ ಅವರು 86 ರನ್ ಮಾಡ್ತಾರೆ 73 ಸುತ್ತುಗಳಲ್ಲಿ 2 6 6 ಬೌಂಡ್ರಿ ಮುಖಾಂತರ. ಇಲ್ಲಿ ಮತ್ತೊಬ್ಬ ಅಂದರೆ ಇಫ್ತಿಕರ್ ಅಹಮದ್ ಕೂಡ 47 ರನ್ ಮಾಡ್ತಾರೆ, ಅದ್ಭುತವಾದ ಬ್ಯಾಟಿಂಗ್ ಅವರು 2 6 4 ಬೌಂಡ್ರಿ 40 ಸುತ್ತುಗಳಲ್ಲಿ 47 ರನ್ ಮಾಡ್ತಾರೆ. ಹಾಗೆಯೇ ಇಲ್ಲಿ ಹ್ಯಾರಿಸ್ ಅವರು ಕೂಡ ಒಂದು 3 ರನ್ ಮಾಡಿ ಔಟ್ ಆಗ್ತಾರೆ. ಈ ರೀತಿಯಾಗಿ ಇಫ್ತಿಕರ್ ಸಹಾಯಕರಾಗ್ತಾರೆ ದೊಡ್ಡ ಸ್ಕೋರ್ ಕಲೆ ಹಾಕಲು. ಸ್ನೇಹಿತರೆ, ಇವಾಗ 42 ಓವರ್ನಲ್ಲಿ ಶ್ರೀಲಂಕಾ ಕೂಡ 8 ವಿಕೆಟ್ ನಷ್ಟಕ್ಕೆ ಗೆದ್ದುಕೊಳ್ತಾರೆ, 252 ರನ್ ಮಾಡಿ ಗೆಲ್ತಾರೆ. ಇಲ್ಲಿ ನಿಸಂಕ 29, ಫರೇರ 17, ಖುಷಾಲ್ ಮೆಂಡಿಸ್ ಅವರು 91 ರನ್ ಮಾಡ್ತಾರೆ, ಸಮರ್ ವಿಕ್ರಮ್ ಅವರು ಕೂಡ 48 ರನ್ ಮಾಡ್ತಾರೆ, ಚಾರಿತ್ ಅಸಲಂಕಾ ಅವರು 49 ರನ್ ಮಾಡ್ತಾರೆ. ಇಲ್ಲಿ ದಾಸು ಶಾನಕ ಅವರು 2 ರನ್ ಮಾಡ್ ಔಟ್ ಆದರೆ ಸಿಲ್ವಾ ಕೂಡ ಬೇಗ ಔಟ್ ಆಗ್ತಾರೆ. ಹಾಗಾಗಿ ಶ್ರೀಲಂಕಾ ಒಂದು ಚಾರಿತ್ ಅಸಲಂಕಾ ಅವರ ಬ್ಯಾಟಿಂಗ್ ನೆರವಿನಿಂದ ಆರಾಮಾಗಿ ಚೇಸ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಗೆದ್ದು ಫೈನಲ್ಗೆ ಬಂದಿದ್ದಾರೆ. ಸ್ನೇಹಿತರೆ, ಇಲ್ಲಿ ಬೌಲಿಂಗ್ ವಿಭಾಗದಲ್ಲಿ ನೋಡಬೇಕಾದ್ರೆ ಪಾಕಿಸ್ತಾನ ಕಡೆಯಿಂದ ಇಲ್ಲಿ ಸೈನ್ ಅಪ್ರಿದಿ 2 ವಿಕೆಟ್ ತೆಗಿದ್ದಾರೆ, ಇಫ್ತಿಕರ್ 3 ವಿಕೆಟ್ ತೆಗಿದ್ದಾರೆ. ಹಾಗೆಯೇ ಶ್ರೀಲಂಕಾ ಕಡೆಯಿಂದ ನೋಡಬೇಕಾದ್ರೆ ಪ್ರಮೋದ್ ಮಧುಶಂಕರ್ 2 ವಿಕೆಟ್ ತೆಗೆದರೆ, ಹಾಗೆಯೇ ಇಲ್ಲಿ ಪತಿ ರಾಣಾ ಅವರು ಕೂಡ 3 ವಿಕೆಟ್ ತೆಗಿದ್ದಾರೆ, ಮೈಸ್ ದೀಕ್ಷಣ್ 1 ವಿಕೆಟ್ ತೆಗಿದ್ದಾರೆ. ಈ ರೀತಿಯಾಗಿ ಶ್ರೀಲಂಕಾ ತಂಡ ಆರಾಮಾಗಿ ಗೆಲ್ತಾರೆ ಅಂತ ಹೇಳ್ಬೋದಾಗಿದೆ. ಗೆದ್ದ ನಂತರ ಇಲ್ಲಿ ದೊಡ್ಡ ದೊಡ್ಡ ಕ್ರಿಕೆಟಿಗರು ಏನು ಹೇಳ್ತಾ ಇದ್ದಾರೆ ಅಂದರೆ, ಭಾರತ ಮತ್ತು ಶ್ರೀಲಂಕಾ ಬಂದಿರೋದು ನಮಗೆ ಖುಷಿಯಾಗಿದೆ, ಯಾಕಂದರೆ ನಾವು ಇವಾಗ ಭಾರತ ವಿರುದ್ಧ ಗೆದ್ದೇ ಗೆಲ್ತೀವಿ. ಯಾಕಂದರೆ ವೆಲಗ ಅವರು ಸೂಪರ್ ಆಗಿ ಬೌಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗ್ ಕೂಡ ಮಾಡ್ತಾರೆ, ಅವರು ಮುಂದೆ ನಮ್ಮ ಭಾರತ ತಂಡದವ್ರು ನಿಲ್ಲಲ್ಲ. ಯಾಕಂದರೆ ಹೊಸ ಅಸ್ತ್ರ ರೆಡಿ ಮಾಡ್ಕೊಂಡಿದ್ದೀವಿ, ಇವಾಗ ಭಾರತ ತಂಡ ಅವ್ರ ವಿರುದ್ಧ ಒಂದು ಗೆದ್ದು ತೋರಿಸಲಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗೆಯೇ ಮಹೇಶ್ ಪತಿ ರಾಣಾ ಅವರು ಕೂಡ ಇವಾಗ ಭಾರತ ಐ ಪಿ ಎಲ್ನಲ್ಲಿ ಆಡಿ ಬೆಳೆದಂಥ ಆಟಗಾರರು, ಅವರಿಗೂ ಕೂಡ ಭಾರತ ತಂಡದ ಯಾವ ಆಟಗಾರರು ಯಾವ ರೀತಿ ಆಡ್ತಾರೆ ಎಂಬುದು ಎಲ್ಲ ಗೊತ್ತೈತಿ. ಹಾಗಾಗಿ ಪತಿ ರಾಣಾ ಕೂಡ ಒಂದು ಅವರಿಗೆ ಕಾಟ ಕೊಡ್ತಾರೆ ನಮ್ಮ ಕಡೆಯಿಂದ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಮ್ಮ ಭಾರತ ತಂಡದಲ್ಲಿ ರೋಹಿತ್ ಶರ್ಮಾ, ಹಾಗೆಯೇ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್ಲು, ಕೆ ಎಲ್ ರಾಹುಲ್ಗೆ ಔಟ್ ಮಾಡುವಂಥ ವ್ಯಕ್ತಿ ಇಲ್ಲಿ ಪತಿ ರಾಣಾ ಅವರು ಔಟ್ ಮಾಡೇ ಮಾಡ್ತಾರೆ ಬೇಗ. ಅದು ಪವರ್ ಪ್ಲೇಯಲ್ಲೇ ಅವರು ವಿಕೆಟ್ ತೆಗೆದು ಹಾಕ್ತಾರೆ, ಅವ್ರ ಬಗ್ಗೆ ಎಲ್ಲ ನಮ್ಮ ಪತಿ ರಾಣಾಗೆ ಗೊತ್ತಿದೆ ಅಂತ ಕೂಡ ದೊಡ್ಡ ದೊಡ್ಡ ಕ್ರಿಕೆಟಿಗರು ಅವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇವಾಗ ಮತ್ತೊಂದು ಮಾತೇನು ಹೇಳ್ತಾ ಇದ್ದಾರೆ, ಇವಾಗ ಫೈನಲ್ ಪಂದ್ಯದಲ್ಲಿ ಇವಾಗ ಗೆದ್ದು ತೋರಿಸಲಿ, ಯಾಕಂದರೆ ಇವಾಗ ಫೈನಲ್ಗೆ ಬಂದೀವಿ ನಾವು. ಕೊನೆ ಅಂದರೆ ಕಳೆದ ಪಂದ್ಯದಲ್ಲಿ ಯಾವಾಗ ಹಿನಾಯ ಸೋತು 41 ರನ್ಗಳಿಂದ ಹಿನಾಯ ಸೋತೀವಿ, ಆಸೆಯೋಡು ತೀರಿಸ್ಕೋತೀವಿ ಅಂತ ಕೂಡ ದೊಡ್ಡ ದೊಡ್ಡ ಕ್ರಿಕೆಟಿಗರು ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಈ ರೀತಿಯಾಗಿ ಭಾರತ ತಂಡ ಬಗ್ಗೆ ಹೇಳ್ತಾ ಇದ್ದಾರೆ. ನಿನ್ನೆ ಪಂದ್ಯದಲ್ಲಿ ಸೂಪರ್ ಆಗಿ ಆಟ ಆಡಿದ್ರು, ಅದೇ ಒಂದು ಸಹಾಯಕರ ಆಯಿತು. ಇವಾಗ ವೆಲಗ ಮತ್ತು ಪತಿ ರಾಣಾ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು, ಖುಷಾಲ್ ಮೆಂಡಿಸ್ ಅವರು ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು, ಅವರಿಂದನೇ ನಾವು ಇವಾಗ ಫೈನಲ್ ಬಂದೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಏನಂತೀರಿ ಸ್ನೇಹಿತರೆ, ಈ ರೀತಿಯಾಗಿ ಶ್ರೀಲಂಕಾ ತಂಡದವರು ಒಂದು ತಾಕತ್ತು ತೋರಿಸ್ತಾ ಇದ್ದಾರೆ, ನಾವು ಗೆಲ್ಲೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾರು ಗೆಲ್ತಾರೆ, ಭಾರತ ಗೆಲ್ಲುತ್ತೆ ಅಥವಾ ಶ್ರೀಲಂಕಾ ಗೆಲ್ಲುತ್ತೆ ಅಂತ ಕೂಡ ಕಮೆಂಟ್ ಮಾಡಿರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ, ಸಪೋರ್ಟ್ ಮಾಡಿರಿ. ನಾವು ಇದೇ ರೀತಿಯಾಗಿ ಎಲ್ಲವಾಗಿ ಅಪ್ಡೇಟ್ ತರ್ತಾ ಇರ್ತೀವಿ. ಧನ್ಯವಾದಗಳು ರೀ, ಸಿಗೋಣ್ರಿ ಮುಂದಿನ ವೀಡಿಯೋದಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್, ಎಲ್ಲರಿಗೂ ಆರಾಮಾಗಿರ್ರಿ.